ಹಲೋ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಇದೀಗ ತಾನೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಸುದ್ದಿ ಬಂದಿದೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಆಗಿರುವುದು ಮತ್ತು ಅದೇ ರೀತಿ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗಳನ್ನು ಹೇಳಿದ್ದೇನೆ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಬರುತ್ತೆ ಅದನ್ನು ಕೂಡ ಒತ್ತಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ನಿಮ್ಮ ವಾಟ್ಸಪ್ ಮೂಲಕ ನೀವು ಶೇರ್ ಕೂಡ ಮಾಡಬಹುದು ಗೆಳೆಯರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷದ ಪರಿಹಾರಗಳು ಸಲಹೆಗಳು ಬೇಕಾಗಿದ್ದರೆ ನೀವು ಪಂಡಿತ್ ಶಿವರಾಜ್ ಎಸ್ ಗುರೂಜಿಯವರಿಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ಫ್ರೆಂಡ್ಸ್ ಬನ್ನಿ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ಮಾರ್ಚ್ ಎಂಟರಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಈ ಬಾರಿ ಜನಪರ ಬಜೆಟ್ ಮಂಡನೆ ಮಾಡುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ ರೈತರಿಗೆ ಸಾಮಾನ್ಯ ಜನರಿಗೆ ಬಜೆಟ್ನಲ್ಲಿ ನೆಮ್ಮದಿಯ ಸುಖ ಸಿಗುತ್ತೆ ಅಂತಲೂ ಕೂಡ ಈಗಾಗಲೇ ಯಡಿಯೂರಪ್ಪ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ ಹೌದು ಈಗಾಗಲೇ ನಮ್ಮ ಕರ್ನಾಟಕದ ಸರ್ಕಾರದ ಬಜೆಟ್ ಮಂಡನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಮಂಡಿಸಲಿದ್ದಾರೆ ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿದ್ದರಿಂದ ಜನರಿಗೆ ತುಂಬಾ ತೊಂದರೆಯಾಗಿದೆ ಬಡವರಿಗೂ ಕೂಡ ತೊಂದರೆ ಆಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಗೆಳೆಯರೆ ಪಡಿತರ ಚೀಟಿದಾರರಿಗೆ ಹೊಸ ಒಂದು ಯೋಜನೆ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ ಐದು ಕೆ ಜಿ ಅಕ್ಕಿ ಕೊಡುವ ಜಾಗದಲ್ಲಿ ಮೂರು ಕೆ ಜಿ ಅಕ್ಕಿ ಕೊಟ್ಟು ಎರಡು ಕೆ ಜಿ ರಾಗಿ ಅಥವಾ ಜೋಳ ವಿತರಣೆ ಮಾಡಬಹುದು ಈ ಒಂದು ಯೋಜನೆ ಅಧಿಕೃತವಾಗಿ ಏಪ್ರಿಲ್ ಒಂದರಿಂದ ಜಾರಿಗೆ ಬಂದರೆ ಬಜೆಟ್ನಲ್ಲಿ ಇದಕ್ಕೆ ಬೇಕಾದ ಘೋಷಣೆಗಳನ್ನು ಕೂಡ ಮಾಡಬಹುದು ರಾಗಿ ಜೋಳ ಭತ್ತವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಏಪ್ರಿಲ್ ಒಂದರಿಂದ ಪಡಿತರ ವ್ಯವಸ್ಥೆಯಲ್ಲಿ ವಿತರಣೆ ಮಾಡಲಾಗುತ್ತೆ ಹೌದು ಏಪ್ರಿಲ್ ಒಂದರಿಂದ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮೂರು ಕೆ ಜಿ ಅಕ್ಕಿ ಜೊತೆಗೆ ಜೋಳ ವಿತರಣೆ ಮಾಡಲಾಗುತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಜೋಳ ವಿತರಣೆ ಮಾಡಿದರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮೂರು ಕೆ ಅಕ್ಕಿ ಜೊತೆಗೆ ಎರಡು ಕೆ ಜಿ ರಾಗಿಯನ್ನು ನೀಡಲಾಗುತ್ತೆ ಭೌಗೋಳಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ ಪಡಿತರ ವಿತರಣೆ ಮಾಡಲಾಗುತ್ತೆ ಜನ ಸಂಪೂರ್ಣವಾಗಿ ಅಕ್ಕಿ ಕೊಡಿ ಅಂದರೆ ಅಕ್ಕಿಯನ್ನೇ ಕೊಡುತ್ತೇವೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಆದರೆ ಇದರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಘೋಷಣೆ ಬರಬೇಕಾಗಿದೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದರ ಬಗ್ಗೆ ಯಾವ ರೀತಿ ಒಂದು ಯೋಜನೆ ಜಾರಿ ಮಾಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇದೆಷ್ಟೆಲ್ಲ ಗೆಳೆಯರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎರಡನೇ ಒಂದು ಸಿಹಿ ಸುದ್ದಿ ಏನಂತ ಹೇಳೋದಾದರೆ ಸ್ಥಗಿತಗೊಂಡಿದ್ದ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಮತ್ತೆ ಶುರುವಾಗಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಪಡಿತರ ವ್ಯವಸ್ಥೆಯನ್ನು ಪಡಿತರ ಚೀಟಿಗಳನ್ನು ಕೊಡೋದು ಬಂದ್ ಮಾಡಿದ್ರು ಇದೀಗ ಕೊರೋನಾದಿಂದಾಗಿ ಆಗಿರ್ಬೋದು ಬೇರೆ ಕಾರಣಕ್ಕಾಗಿರ್ಬೋದು ಪಡಿತರ ಚೀಟಿ ವಿತರಣೆ ಸ್ಥಗಿತ ಮಾಡಲಾಗಿತ್ತು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಿದ್ರು ಕೂಡ ಅವರಿಗೆ ಕಾರ್ಡ್ ಬಂದಿದ್ದಿಲ್ಲ ಆದರೆ ಇದೀಗ ಹಾಗಿಲ್ಲ ಗೆಳೆಯರೆ ಮಾರ್ಚ್ ತಿಂಗಳಿಂದ ಅರ್ಜಿ ಯಾರು ಸಲ್ಲಿಸಿದ್ದಾರೋ ಅವರಿಗೆ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ವಿತರಣೆ ಮಾಡುವಂತೆ ಸರ್ಕಾರ ಹೇಳಿದೆ ಹೌದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇದೊಂದು ಮುಖ್ಯವಾದ ಸುದ್ದಿ ಜೊತೆಗೆ ಇಲ್ಲದವರಿಗೂ ಕೂಡ ಒಂದು ಸಿಹಿ ಸುದ್ದಿ ಆದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಸುಳ್ಳು ದಾಖಲೆ ನೀಡಿ ಪಡಿತರ ಚೀಟಿ ಏನಾದರೂ ಪಡೆದುಕೊಂಡಿದ್ದರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಮತ್ತು ದಂಡ ಹಾಕೋದಾಗಿ ಹೇಳಿದ್ದಾರೆ ಹೌದು ಅನರ್ಹರು ಅಂದರೆ ಶ್ರೀಮಂತರು ತಾವು ಹೊಂದಿರುವ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ವಾಪಸ್ ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನರ್ಹರು ಅಂದರೆ ಸುಳ್ಳು ಮಾಹಿತಿ ಹೇಳಿ ಶ್ರೀಮಂತರು ಸರ್ಕಾರಿ ನೌಕರರು ಯಾರಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ರೆ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಹೌದು ಗೆಳೆಯರಿ ಇದೀಗ ತಾನೇ ಬಂದಿರೋ ಸುದ್ದಿ ಅವರೇ ತಮ್ಮ ಸ್ವಪ್ರೇರಿತವಾಗಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಬಿ ಪಿ ಎಲ್ ಕಾರ್ಡ್ ವಾಪಸ್ ಸರ್ಕಾರಕ್ಕೆ ಕೊಡಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದೇ ರೀತಿ ಒಂದು ವಾಣಿಜ್ಯ ವಾಹನ ಅಂದರೆ ಟ್ರ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬವನ್ನ ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿದ್ರೆ ಅಂದ್ರೆ ಇದರ ಅರ್ಥ ಸ್ವಂತ ಉಪಯೋಗಕ್ಕಾಗಿ ಕಾರುಗಳನ್ನ ಖರೀದಿ ಮಾಡಿದ್ರೆ ಅವರು ಶ್ರೀಮಂತರಾಗಿರ್ತಾರೆ ಹೀಗಾಗಿ ಅವರು ಬಿ ಕಾರ್ಡ್ ವಾಪಸ್ ಕೊಡಬೇಕಾಗುತ್ತೆ ಮತ್ತು ಬನ್ನಿ ಈಗ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರೋದ್ರಿಂದ ಇದು ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗಿರೋದು ಜನರಿಗೆ ಸಿಹಿ ಸುದ್ದಿ ತಂದು ಕೊಟ್ಟಿದೆ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಇಳಿಕೆ ಕಾಣ್ತಾ ಇದೆ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆ ಆಗಿದೆ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಇದೀಗ ಬರೋಬ್ಬರಿ ನಲವತ್ತೇಳು ಸಾವಿರ ರೂಪಾಯಿ ಅಂದರೆ ಬರೋಬ್ಬರಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅಂದರೆ ಹತ್ತು ಗ್ರಾಮ್ಗೆ ನಲವತ್ತೇಳು ಸಾವಿರ ರೂಪಾಯಿ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನಲವತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಾ ಇದೆ ನಲವತ್ಮೂರು ಸಾವಿರದ ಐದುನೂರಿತ್ತು ಇತ್ತು ನಲವತ್ಮೂರು ಸಾವಿರದ ಎರಡು ನೂರಾಗಿದೆ ಅಂದರೆ ಗೆಳೆಯರೆ ಇದೀಗ ಬಂಗಾರದ ಬೆಲೆಯಲ್ಲೂ ಕೂಡ ಕ್ರಮೇಣವಾಗಿ ಇಳಿಕೆ ಕಾಣ್ತಾ ಇದೆ ಒಂದು ಕೆ ಜಿ ಬೆಳಿಗ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಫ್ರೆಂಡ್ಸ್ ಅಂದರೆ ಆರುನೂರು ರೂಪಾಯಿಯಷ್ಟು ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಕೂಡ ಆಗಿದೆ ಮತ್ತು ನೀವು ಕೂಡ ಚಿನ್ನ ಖರೀದಿ ಮಾಡ್ತೀರಾ ಅಂದರೆ ಇದೀಗ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ಇನ್ನೂ ಕೆಲವು ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಮಾಹಿತಿ ಕೂಡ ಬಂದಿದೆ ಆದರೆ ಗೆಳೆಯರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದೀಗ ತುಂಬ ಏರಿಕೆಯಾಗಿದ್ದು ಜನರಿಗೆ ಶಾಕ್ ಕೊಟ್ಟಿತ್ತು ಆದರೆ ಜನರಿಗೆ ಒಂದು ಸಿಹಿ ಸುದ್ದಿ ಬಂದೇ ಬಿಟ್ಟಿದೆ ತೆರಿಗೆ ಕಡಿತ ಮಾಡಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡುತ್ತಂತೆ ಸರ್ಕಾರ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಭಾರಿ ಏರಿಕೆಯಿಂದ ಜನರು ಕಂಗೆಟ್ಟಿದ್ದಾರೆ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಶುಭ ಸುದ್ದಿ ಒಂದು ಬಂದಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಮೇಲಿನ ತೆರಿಗೆಗಳನ್ನು ಕಡಿಮೆ ಮಾಡುವುದಾಗಿ ಮಾಹಿತಿ ಬರ್ತಾ ಇದೆ ಆ ಮೂಲಕ ಎರಡು ಇಂಧನಗಳ ಬೆಲೆ ಇಳಿಕೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಕೂಡ ಮಾಡಿದೆಯಂತೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರಗಳು ಮತ್ತು ತೈಲ ಕಂಪನಿಗಳ ಜೊತೆಗೆ ಚರ್ಚೆ ಮಾಡಿ ಇದರ ಬಗ್ಗೆ ಘೋಷಣೆ ಕೂಡ ಮಾಡಲಿದ್ದಾರಂತೆ ಅಂದರೆ ಗೆಳೆಯರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಸ್ಥಿರವಾಗಿಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖರೀದಿ ಮಾಡುವ ಎಲ್ಲ ಒಂದು ತೈಲ ಬೆಲೆಯನ್ನು ಕೂಡ ಕಡಿಮೆ ಮಾಡಬಹುದು ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿರುವ ತೆರಿಗೆಯನ್ನು ಕೂಡ ಕಡಿಮೆ ಮಾಡಿ ದರವನ್ನು ಕಡಿಮೆ ಮಾಡಲು ಪ್ರಯತ್ನ ಪಡುತ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಇದು ಜನಸಾಮಾನ್ಯರಿಗೆ ಒಂದು ಸಿಹಿ ಸುದ್ದಿಯಾಗಿದ್ದರೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿರೋದು ಕೂಡ ಶಾಕಿಂಗ್ ಸುದ್ದಿ ಹೌದು ಗೆಳೆಯರಿ ಇದೀಗ ಮತ್ತೆ ಐವತ್ತು ರೂಪಾಯಿ ಏರಿಕೆಯಾಗಿದೆ ನಾಲ್ಕು ದಿನದಲ್ಲಿ ಹೌದು ಫ್ರೆಂಡ್ಸ್ ಕೇವಲ ನಾಲ್ಕೇ ನಾಲ್ಕು ದಿನದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಐವತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ವಾಣಿಜ್ಯ ಸಿಲಿಂಡರ್ ಬೆಲೆಯು ಒಂದು ರೂಪಾಯಿ ಏರಿಕೆಯಾಗಿ ಇದೀಗ ಹದಿನೇಳು ನೂರ ಎಪ್ಪತ್ತು ರೂಪಾಯಿ ಆಗಿದ್ರೆ ಮನೆಗೆ ಬಳಸುವ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ತೈಲ ಕಂಪನಿಗಳು ಇಪ್ಪತ್ತೈದು ರೂಪಾಯಿ ಏರಿಕೆ ಮಾಡಿದ್ದರಿಂದ ನಾಲ್ಕು ದಿನಗಳಲ್ಲಿ ಎರಡನೇ ಬಾರಿ ಎಲ್ ಪಿ ಜಿ ದರ ಹೆಚ್ಚಳವಾಗಿದೆ ಹೀಗಾಗಿ ಐವತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ಇದೀಗ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ದರ ಎಂಟು ನೂರ ಇಪ್ಪತ್ತೆರಡು ರೂಪಾಯಿ ಆಗಿರೋದು ಒಂದು ಶಾಕಿಂಗ್ ಸುದ್ದಿ ಫೆಬ್ರವರಿ ನಾಲ್ಕರ ನಂತರ ಡಿಸೆಂಬರ್ ನಾಲ್ಕರ ನಂತರ ಆರನೇ ಬಾರಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆ ಲಾಕ್ಡೌನ್ ಬಳಿಕ ಎಲ್ ಪಿ ಜಿ ಸಬ್ಸಿಡಿ ಸ್ಥಗಿತ ಮಾಡೋದಾಗಿ ಸರ್ಕಾರ ಹೇಳಿತ್ತು ಈಗ ಪೂರ್ತಿ ಹಣವನ್ನು ಭರಿಸಬೇಕಾಗುತ್ತೆ ಜನರು ಇದು ಜನರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಇದರೆಲ್ಲರ ನಡುವೆ ಕೊರೋನಾ ಲಸಿಕೆ ಬಗ್ಗೆಯೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಹೌದು ಗೆಳೆಯರೇ ಜನರು ಭಯ ಪಡೋದು ಬೇಕಾಗಿಲ್ಲ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಸ್ವದೇಶಿ ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ ಹೌದು ಸ್ವದೇಶಿ ಲಸಿಕೆ ಪಡೆದು ದೇಶವಾಸಿಗಳಲ್ಲಿ ನರೇಂದ್ರ ಮೋದಿಜಿಯವರು ವಿಶ್ವಾಸ ತುಂಬಿದ್ದಾರೆ ಮೂರನೇ ಹಂತದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ನರೇಂದ್ರ ಮೋದಿಜಿಯವರು ಚಾಲನೆ ಕೊಟ್ಟಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೂ ನಲವತ್ತೈದು ವರ್ಷ ದಾಟಿದ ರೋಗ ಪೀಡಿತರಿಗೆ ಲಸಿಕೆ ವಿತರಣೆ ಶುರುವಾಗಿದೆ ನೀವು ಕೂಡ ಲಸಿಕೆ ಹಾಕಿಸಿಕೊಳ್ಳಬೇಕಂದ್ರೆ ಮೊದಲು ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ಕೋವಿನ್ ಎಂಬ ವೆಬ್ಸೈಟ್ ಅಥವಾ ಕೋವಿನ್ ಆ್ಯಪ್ ಅಥವಾ ಆರೋಗ್ಯ ಸೇತು ಆ್ಯಪ್ ಮೂಲಕ ಹೆಸರುಗಳನ್ನು ನೋಂದಣಿ ಮಾಡಿಸಬಹುದು ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಯಾವುದೂ ಕೂಡ ಇದ್ದರೂ ನಡೆಯುತ್ತೆ ಆನ್ಲೈನ್ ಕಷ್ಟವಾಗುತ್ತೆಂದರೆ ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಜೊತೆಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನು ನೋಂದಣಿ ಕೂಡ ಮಾಡಿಸಬಹುದು ಅಂತ ಹೇಳಿದ್ದಾರೆ ಜೊತೆಗೆ ನರೇಂದ್ರ ಮೋದಿಜಿಯವರು ಖುದ್ದು ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ ವಿಶ್ವವನ್ನೇ ನಡಗಿಸಿದ ಕೊರೋನಾ ಸೋಂಕನ್ನು ಮಣಿಸಲು ದೇಶದಲ್ಲಿ ಮೂರನೇ ಹಂತದ ಲಸಿಕೆ ಅಭಿಯಾನ ಶುರುವಾಗಿದೆ ಮೊದಲ ದಿನವೇ ಪ್ರಧಾನಿ ಮೋದಿ ಮಾರ್ಚ್ ಒಂದರಂದು ದೇಶಿ ಲಸಿಕೆಯಾದ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪಡೆದು ಜನರಿಗೆ ಮಾದರಿ ಆಗಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಮರೆಯದೆ ಒತ್ತಿ ಮತ್ತು ಗೆಳೆಯರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ದಯವಿಟ್ಟು ನೋಡಿ ವಿಡಿಯೋದಲ್ಲಿ ಮುಖ್ಯವಾದ ಮಾಹಿತಿಗಳು ಹೊಸ ಸುದ್ದಿ ಹೊಸ ಮಾಹಿತಿ ಎಲ್ಲಾ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ